ದಸರಾ ಸಂಭ್ರಮ ಜೋರಾಗಿತ್ತು. ಜಂಬೂ ಸವಾರಿಗೆ ಮೈಸೂರು ಮಧುವಣಗಿತ್ತಿಯಂತೆ ಸಿಂಗಾರಗೊಂಡಿದೆ. ಜಗತ್ತು ವಿಖ್ಯಾತ ಜಂಬೂ ಸವಾರಿಗೀಗ ಕ್ಷಣಗಣನೆ. 414ನೇ ದಸರಾ ಸಂಭ್ರಮ ಕಳೆಗಟ್ಟಿದೆ ಮೈಸೂರಿನಲ್ಲಿ. ದಸರಾ ಸಡಗರ ಜೋರಾಗಿದ್ದು ಸಾಂಸ್ಕೃತಿಕ ನಗರಿಯಲ್ಲಿ ಗತವೈಭವ ಮೇಳೈಸ್ತಾ ಇದೆ. ಬೆಳಗಿನಿಂದಲೂ ಕೂಡ ಪೂಜಾ ಕೈಂಕರ್ಯಗಳು ಅರಮನೆಯಲ್ಲಿ ನೆರವೇರ್ತಾ ಇದ್ದು ಸಾಂಸ್ಕೃತಿಕ ನಗರಿಯಲ್ಲಿ ಗತವೈಭವ ಮೇಳೈಸಿದೆ. ಮಧ್ಯಾಹ್ನ 1:40 to 2:10 ಶುಭ ಮಕರ ಲಗ್ನದಲ್ಲಿ ನಂದಿಧ್ವಜ ಪೂಜೆಯ ಬಳಿಕ ವಿಜಯದಶಮಿಯ ಮೆರವಣಿಗೆ ಆರಂಭ ಆಗಿದೆ. ಆ ಮೆರವಣಿಗೆಯನ್ನ ನೋಡದಕ್ಕಂತಲೇ ಜಗತ್ತಿನ ಮೂಲೆ ಮೂಲೆಗಳಿಂದ ಮೈಸೂರಿನತ್ತ ಜನ ಧಾವಿಸಿದ್ದಾರೆ. ತಾಯಿ ಚಾಮುಂಡಿ ಬೆಟ್ಟದಿಂದ ಕೆಳಗಿಳಿದು ಬರ್ತಾ ಇರುವಂತಹ ದೃಶ್ಯ ನೋಡ್ತಾ ಇದೆ. ಈ ಕ್ಷಣಕ್ಕಾಗಿ, ತಾಯಿಯನ್ನ ಕಣ್ತುಂಬಿಕೊಳ್ಳೋದಕ್ಕಾಗಿ ಜಂಬೂ ಸವಾರಿಯಲ್ಲಿ ಸಾಗುವ ಆ ಗಾಂಭೀರ್ಯ ನಡಿಗೆಯನ್ನ, ಗಜ ನಡಿಗೆಯನ್ನ ನೋಡದಕ್ಕಾಗಿ ಲಕ್ಷಾಂತರ ಮಂದಿ ಮೈಸೂರಿನತ್ತ ಧಾವಿಸಿದ್ದಾರೆ. ನಾವೀಗ ದೃಶ್ಯಗಳಲ್ಲಿ ನೋಡ್ತಾ ಇರುವಂತದ್ದು ಬೆಟ್ಟದಿಂದ ತಾಯಿ ಚಾಮುಂಡಿಯನ್ನ ಅರಮನೆಗೆ ತೆಗೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯ. ಸಂಜೆ ನಡೆಯಲಿರುವ ಜಂಬೂ ಸವಾರಿ ಎಲ್ಲ ಸಿದ್ಧತೆಗಳಾಗಿದೆ ಅತ್ತ ಅರಮನೆಯ ಬಳಿ. ಈಗ ಮಾತೆಯನ್ನ ಬೆಟ್ಟದಿಂದ ಕೆಳಗೆ ಕರೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯ. ಮಧ್ಯಾಹ್ನ 1:40 to 2:10 ಶುಭ ಮಕರ ಲಗ್ನದಲ್ಲಿ ನಂದಿ ಧ್ವಜ ಪೂಜೆಯಾಗುತ್ತೆ. ಆ ಪೂಜೆಯ ಬಳಿಕ ವಿಜಯದಶಮಿಯ ಮೆರವಣಿಗೆ ಆರಂಭ ಆಗುತ್ತೆ. ಆಗ ಜಂಬೂ ಸವಾರಿ ಸಾಗರ ಅಂಬಾರಿಯಲ್ಲಿ ತಾಯಿ ವಿರಾಜಮಾನಳಾಗಿ ಮೆರವಣಿಗೆಯಲ್ಲಿ ಸಾಗುವ ದೃಶ್ಯ ನೋಡದೇ ಚೆಂದ. 414ನೇ ಈ ದಸರಾ ಸಂಭ್ರಮದಲ್ಲಿ ನಿಂದ ಹೇಳೋದಕ್ಕೆ ಲಕ್ಷಾಂತರ ಮಂದಿ ಪ್ರವಾಸಿಗರು, ತಾಯಿಯ ಭಕ್ತರು ಮೈಸೂರಿನಲ್ಲಿ ನೆರೆದಿರೋದನ್ನು ನೋಡ್ತಾ ಇದ್ದೀವಿ. ಬೆಟ್ಟದ ದೃಶ್ಯ, ಚಾಮುಂಡಿ ಬೆಟ್ಟದಿಂದ ಕೆಳಗಿಳಿದು ಸಾರೋಟ್ನಲ್ಲಿ ತೆಗೆದುಕೊಂಡು ಹೋಗ್ಲಾಗ್ತಾ ಇದೆ ತಾಯಿ ಚಾಮುಂಡಿಯನ್ನ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.